ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತುಂಬ ಆಗಿ ಹಾಗೆ ಟೇಸ್ಟಿಯಾಗಿ ಹಿರುಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಲವರು ಇದನ್ನ ಹಿರಳಿಕಾಯಿ ಅಂತ ಕೂಡ ಕರೀತಾರೆ ಇನ್ನು ಕೆಲವರು ಹೆರಳೆಕಾಯಿ ಅಂತ ಕೂಡ ಕರೀತಾರೆ ಇದನ್ನ ನಮ್ಮನ್ನೆಲ್ಲ ಕರೆಯೋದು ಹಿರಳಿಕಾಯಿ ಅಂತ ಕರೀತಾರೆ ಸೊ ಅದಕ್ಕೆ ನಾನು ಹಿರುಳಿಕಾಯಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇನ್ನ ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಈಗ ಹಿರಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಹಿರಳಿಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾನು ಚಿಕ್ಕ ಸೈಜ್ದು ಎಂಟು ಹಿರಳಿಕಾಯಿ ತಗೊಂಡಿದ್ದೀನಿ ಈ ಹಿರಳಿಕಾಯಿ ಎಷ್ಟು ಕೈ ಇರಲ್ಲ ಗ್ರೀನ್ ಕಲರ್ ಬರುತ್ತೆ ಡಾರ್ಕ್ ಗ್ರೀನಲ್ಲಿ ಅದು ತುಂಬ ಕೈ ಇರುತ್ತೆ ಹಿರಳಿಕಾಯಿ ನಾವು ಹಿರುಳ್ಳಿಕಾಯನ್ನ ಕಟ್ ಮಾಡಬೇಕಾದ್ರೆ ನಮ್ಮ ಕೈ ಮಣೆ ಚಾಕು ಎಲ್ಲ ಫುಲ್ಲು ಡ್ರೈ ಇರಬೇಕು ಏನಾದರೂ ಸ್ವಲ್ಪ ನೀರಿದ್ರೂ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಕಟ್ ಮಾಡಬೇಕಾದ್ರೆ ಎಲ್ಲ ಡ್ರೈ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈಗ ನಾನು ಹಿರಳಿಕಾಯಿನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಇರ್ಲಿಕಾಯಿನ ಉದ್ದಕ್ಕೆ ಹಾಗೆ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಕ್ಕೆ ಸಣ್ಣಕ್ಕಿದ್ರೆ ತಿನ್ನಬೇಕಾದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆಗ ಅದಕ್ಕೆ ಉಪ್ಪು ಆಗಿರ್ಬೋದು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಕಟ್ ಮಾಡ್ಕೋಬೇಕು ಈಗ ಹಿರಳಿಕಾಯಿನ ಸಪ್ರೇಟ್ ಒಂದು ಗ್ಲಾಸ್ತು ಬಾಕ್ಸ್ ಹಾಕೊಳ್ತಾ ಇದ್ದೀನಿ ನಾವು ಹಿರಳಿಕಾಯಿನ ಉಪ್ಪಿನಕಾಯಿ ಮಾಡೋದಕ್ಕೆ ಪಿಂಗಾಣಿದು ಪ್ಲ್ಯಾಸ್ಟಿಕ್ಕು ಇಲ್ಲ ಗ್ಲಾಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದಕ್ಕೀಗ ನಾನು ಐದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಿರಳಿಕಾಯಿ ಸ್ವಲ್ಪ ಮಾಗೋದಕ್ಕೆ ಹಿರಳಿಕಾಯಿ ಉಪ್ಪಿನಕಾಯಿಲಿ ಸ್ವಲ್ಪ ಖಾರ ಮತ್ತು ಉಪ್ಪು ಜಾಸ್ತಿ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಿರುಳಿಕಾಯಿಗೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದನ್ನ ಫೋರ್ ಟು ಫೈವ್ ಡೇಸ್ ಆದರೂ ಇದನ್ನ ಎತ್ತಿಡಬೇಕು ಹಿರುಳಿಕಾಯಿಲ್ಲ ಚೆನ್ನಾಗಿ ಅಳಗಬೇಕು ಅಂತಂದರೆ ಚೆನ್ನಾಗಿ ಮಾಗಿರಬೇಕು ಹಿರಳಿಕಾಯಿ ಆ ರೀತಿ ಈಗ ಹಿರಳಿಕಾಯಿ ಕೂಡ ಉಪ್ಪಿನ ಜೊತೆ ತುಂಬಾ ಚೆನ್ನಾಗಿ ಮಾಗಿದೆ ನೀವು ನೋಡ್ತಿರ್ಬೋದು ಇದನ್ನ ಸಪ್ರೇಟ್ ಒಂದು ಬೌಲ್ಗೆ ಹಾಕೊಳ್ತೀನಿ ಹಾಗೆ ಇದಕ್ಕೆ ನಾನು ಕ್ಯಾರೆಟ್ ಮತ್ತೆ ಹಸಿರು ಮೆಣಸಿನ್ಕಾಯಿನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೆ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಕ್ಯಾರೆಟು ಮತ್ತೆ ಹಸಿರು ಮೆಣಸಿನ್ಕಾಯಿ ಸಿಕ್ಕಿದ್ರೆ ಉಪ್ಪಿನಕಾಯಿಲಿ ಅಂತ ಈಗ ಜೀರಿಗೆ ಮತ್ತು ಮೆಂತ್ಯ ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಈಗ ಬಿಸಿಯಾಗಿದೆ ಈಗ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಮೆಂತ್ಯ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಕೈ ಆಗುತ್ತೆ ಹಿರಳಿ ಕೈ ಫಸ್ಟೇ ಕೈ ಇರುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಮೆಂತ್ಯ ಹಾಕೋಬೇಕು ಅಷ್ಟೇ ಇದನ್ನ ಈಗ ಹುರ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಜಾಸ್ತಿ ಸೇಸ್ಕೋಬಾರ್ದು ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ಇದನ್ನ ಈಗ ಪೌಡರ್ ಮಾಡ್ಕೊಳ್ತೀನಿ ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ನಾವು ತಕ್ಷಣ ಉಪ್ಪಿನಕಾಯಿ ಒಳಗೆ ಹಾಕೋಬಾರ್ದು ಇದು ಪೂರ್ತಿ ತಣ್ಗಬೇಕು ತಣ್ಣಗಾದ್ಮೇಲೆ ಹಾಕೋಬೇಕು ಅದಕ್ಕಿದ್ನ ನಾನೀಗ ಸಪ್ರೇಟ್ ಇದು ಮಾಡಿಕೊಳ್ತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಕೊಂಡು ಹಾಕೊಳ್ತಾ ಹಾಗೆ ಹಣ್ಣಾಗಿರುವಂತಹ ಮೆಣಸಿನ್ಕಾಯಿ ಹಾಕೊಳ್ತಾ ನೈಸ ರುಬ್ಕೋಬೇಕು ಇದಕ್ಕೆ ನೀರು ಹಾಕೊಂಡು ರುಬ್ಕೋಬಾರ್ದು ನೋಡಿ ನಾನು ಈ ರೀತಿ ರುಬ್ಕೊಂಡಿದೀನಿ ಈಗ ಹಿರುಳಿಕಾಯಿ ಒಳಿಕೆ ಈ ಖಾರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಜೀರಿಗೆ ಮತ್ತು ಮೆಂತ್ಯ ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕೂಡ ಬಿಸಿ ಮಾಡಿ ಮಾಡಿಕೊಂಡಿದ್ನಲ್ಲ ಆ ಎಣ್ಣೆ ಪೂರ್ತಿ ತಣ್ಗಾದ್ಮೇಲೆ ಈಗ ಎಣ್ಣೆ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಮ್ಮಮ್ಮ ಯಾವಾಗಲೂ ಉಪ್ಪಿನಕಾಯಿ ಮಾಡಬೇಕಾದ್ರೆ ಹಣ್ಣಾಗಿರುವಂತಹ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಉಪ್ಪಿನಕಾಯಿ ಮಾಡ್ತದೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಉಪ್ಪಿನಕಾಯಿನ ಸಪ್ರೇಟ್ ಒಂದು ಬಾಕ್ಸ್ ಹಾಕೊಂಡು ಎತ್ ಮಾಡಿಕೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್